ಗೊತ್ತಿದ್ದಾರೆ ಡೋಂಗಿ ಮಾಡ್ತಾ ಮಾಡ್ತಾ ಅಂತ ಇರೋದು ಸಿಸ್ಟಮ್ ನಿಂದಾಗಿ ಈ ಬಾರಿ ಆರು ಜನ ಕಂಟೆಸ್ಟೆಂಟ್ ಗಳು ಅಸಮರ್ಥರಾಗಿ ಮನೆಯ ಒಳಗೆ ಹೋಗಿದ್ದಾರೆ ಬಿಗ್ ಬಾಸ್ ಕೊಡುವ ಟಾಸ್ಕ್ ಗಳಲ್ಲಿ ಅವರು ಗೆದ್ದಾಗ ಮಾತ್ರ ಅವರು ಸಮರ್ಥರಾಗ್ತಾರೆ ಅಲ್ಲಿಯ ತನಕ ತಾಳ್ಮೆ ಇರಬೇಕಾಗುತ್ತೆ ರಿಸ್ಕ್ ಇದ್ದೇ ಇರುತ್ತೆ ಆದರೆ ಅಸಮರ್ಥರ ಜೊತೆಗೆ ಸಮರ್ಥರು ನಡೆದುಕೊಳ್ತಾ ಇರುವುದೇ ಬೇರೆ ರೀತಿಯಾಗಿದೆ ಅಡುಗೆ ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಅಸಮರ್ಥರೇ ಮಾಡಬೇಕಾಗಿದೆ ಆದರೆ ಅರ್ಜೆಂಟ್ನಲ್ಲಿ ಬಾತ್ರೂಮ್ ಅನ್ನ ಮೊದಲು ಅಸಮರ್ಥರು ಬಳಕೆ ಮಾಡಿದ್ದಕ್ಕೆ ಇಶಾನಿ ಬೇರೆ ರೀತಿಯಾಗಿಯೇ ನಡೆದುಕೊಂಡಿದ್ದಾರೆ ಅವರೇನೋ ಕೆಲಸದವರಂತೆ ಟ್ರೀಟ್ ಮಾಡಿದ್ದಾರೆ ಇದು ಬಿಗ್ ಬಾಸ್ಗೂ ಇಷ್ಟವಾಗಿಲ್ಲ ಏನು ಕ್ಯಾಪ್ಟನ್ ಟಾಸ್ಕ್ನಲ್ಲಿ ಆರು ಜನ ಇದ್ರು ಶೂಯಿಂಗ್ ಗಮ್ ಅಂಟಿಸುವ ಸ್ಪರ್ಧೆ ಇತ್ತು ಅದರಲ್ಲಿ ಮೂವರು ವಿನ್ ಆಗಿದ್ರು ಬಳಿಕ ಬಿಗ್ ಬಾಸ್ ಗಡಿಯಾರದ ಹಲಗೆಯಲ್ಲಿ ಮೂವರಿಗೂ ನಿಲ್ಲಲು ಹೇಳಿದ್ರು ಹಲವು ಗಂಟೆಗಳ ಬಳಿಕ ತುಕಾಲಿ ಸಂತು ಕೆಳಗೆ ಬಿದ್ರು ಶೂ ಕೂಡ ಹಾಕಿಕೊಂಡಿರಲಿಲ್ಲ ಅದಕ್ಕೂ ಮುಂಚೆ ಅವರ ಒಂದಷ್ಟು ಫನ್ ಮೂಮೆಂಟ್ಗಳು ಕಾಮಿಡಿಗಳು ಜನಕ್ಕೆ ಸಖತ್ ನಗು ತರಿಸಿದ್ದಂತೂ ಗ್ಯಾರಂಟಿ ಇನ್ನು ಇವರು ಶೂ ಹಾಕ್ತೆ ಟಾಸ್ಕ್ ನಲ್ಲಿ ಪಾಲ್ಗೊಂಡಿದ್ರು ಆ ರೀತಿ ಹಲಗೆಯ ಮೇಲೆ ನಿಲ್ಲುವುದು ಸುಲಭ ಆಗಿರಲಿಲ್ಲ ಎರಡು ಕೈಯನ್ನ ಮೇಲಕ್ಕೆ ಎತ್ತಿ ಕಾಲಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ನಮ್ರತಾ ಫಿಟ್ನೆಸ್ ಅನ್ನ ಚೆನ್ನಾಗಿಯೇ ಕಾಪಾಡಿಕೊಂಡಿದ್ದಾರೆ ಹೀಗಾಗಿ ಈ ಟಾಸ್ಕ್ನಲ್ಲಿ ಅವರು ಗೆಲ್ತಾರೆ ಮೊದಲ ಕ್ಯಾಪ್ಟನ್ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ನಮ್ರತಾಗೆ ಅದು ಜಸ್ಟ್ ಮಿಸ್ ಆಯ್ತು ತುಕಾಲಿ ಸಂತು ಬಿದ್ದ ಬಳಿಕ ಸೆಕೆಂಡ್ ಬಿದ್ದಿದ್ದು ನಮ್ರತ ಅದಕ್ಕೂ ಮುನ್ನ ಬಿಗ್ ಬಾಸ್ ನಮ್ರತಾ ಅವರಿಗೆ ಎನರ್ಜಿ ತುಂಬುವ ಕೆಲಸ ಮಾಡಿದ್ರು ಯಾಕಂದ್ರೆ ನಿಂತು ನಿಂತು ಸೊಂಟ ನೋವು ಬಂದು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ರು ಆಟ ಬಿಡ್ಕೊಡ್ತೀರಾ ಅಂತ ಕೂಡ ಬಿಗ್ ಬಾಸ್ ಕೇಳಿದ್ರು ನಮ್ರತಾ ಇಲ್ಲ ಅಂತ ಅಂದಾಗ ನಿಮ್ಮ ಸ್ಮೈಲ್ ಚೆನ್ನಾಗಿ ಇದೆ ಹೀಗೆಂತೆಲ್ಲ ಒಂದಷ್ಟು ಎನರ್ಜಿನ ನಮ್ರತಾಗೆ ಬಿಗ್ ಬಾಸ್ ವಾಯ್ಸ್ ತುಂಬಿತು ನಮ್ರತ ಮತ್ತು ಸಂತೋಷಷ್ಟು ಸ್ನೇಹಿತ್ ಕಷ್ಟ ಪಡ್ಲಿಲ್ಲ ಬಹಳ ಆರಾಮಾಗಿ ಹಲಿಗೆ ಮೇಲೆ ನಿಂತಿದ್ರು ಇಬ್ಬರು ಕೆಳಗೆ ಬಿದ್ದ ಮೇಲೆ ಬಿಗ್ ಬಾಸ್ ಕ್ಯಾಪ್ಟನ್ ಅನ್ನ ಅನೌನ್ಸ್ ಮಾಡಿದ್ರು ಸ್ನೇಹಿತ್ ಸೀಸನ್ ಹತ್ತರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ರು ಅದೇ ಖುಷಿಯಲ್ಲಿ ಹಲಿಗೆಯಿಂದ ಕೆಳಗೆ ಇಳಿದ್ರು ಮನೆಯವರೆಲ್ಲ ಸ್ನೇಹಿತ್ಗೆ ವಿಶ್ ಮಾಡಿದ್ರು ಇನ್ನ ಈ ಒಂದು ಕ್ಯಾಪ್ಟನ್ಸಿಯನ್ನ ಸ್ನೇಹಿತ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನೋದನ್ನ ಅದು ನೋಡಬೇಕಾಗುತ್ತೆ